ಬಹಳ ಹೇಳ್ತಾ ಇದ್ದೇನೆ ಇನ್ಸ್ಟಿಟ್ಯೂಟ್ ಹೇಳೋರಿಗೆ ಇಲ್ಲಿಂದ ಮ್ಯಾಕ್ಸಿಮಮ್ ಆಸ್ಟ್ರೆಂಟ್ಸ್ ಎಲ್ಲಿಂದ ಬಂದಿದ್ದಾರೆ ಅಂತ ತುಂಬ ಖುಷಿಯಾಗುತ್ತೆ. ಗುಲ್ಬರ್ಗ, ವಿಜಾಪುರ್, ಯಾದಗಿರಿ ಜಾಸ್ತಿ ಜನ ಬಂದಿದ್ದೀರಿ ಅಂತ. ನಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮಗೆ ಇಲ್ಲಿ ಕಳಿಸಿರ್ತಾರೆ. ನೀವು ಬೇರೆ ವೃತ್ತಿ ಮಾಡ್ತಾ ಇದ್ರೆ ತೊಂದರೆ ಇಲ್ಲ, ಫೈನಾನ್ಷಿಯಲಿ ಸೌಂಡ್ ಆಗಿಟ್ಕೊಂಡು ಮನೆಯಲ್ಲಿ ಓದ್ಸೋಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅವ್ರಿಗೆ ಹೇಳುತ್ತೆ. ಬಟ್ ಏನು ಕಷ್ಟಪಟ್ಟು ಅಲ್ಲಿ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತಾ ಇರ್ತಾರೆ, ಯಾವಾಗಲೂ ಡೇ ಒಂದ್ಸಲಾದ್ರು ನೀವು ಅವ್ರಿಗೆ ನೆನೆಸ್ಕೊಂಡು ನಾನು ಯಾಕೆ ಕಾಣಕ್ಕಾಗಿ ಬಂದೀನಿ, ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಯಾವಾಗಲೂ ನೀವು ಡೈಲಿ ನೆನ್ಕೊಂಡು. ಆಮೇಲೆ ಸೆಕೆಂಡ್ ಪಾಯಿಂಟ್ ಅಂದರೆ ನೀವು ಯಾವ ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದಲ್ಲ, ಬಿ ಎ ಎಕ್ಸಾಮ್ ಆಗಲಿ, ಬಿ ಎಸ್ ಐ ಎ ಆಗಲಿ, ಅಥವಾ ಬಿ ಎಸ್ ಎಕ್ಸಾಮ್ ಆಗಲಿ, ಆ ಎಕ್ಸಾಮನ್ನು ಈಗ ಆಗ್ತಾ ಮನೆ ಇರುತ್ತೆ, ಈಗ ನಿಮ್ಮ ಹತ್ರ ಇರೋದಿಲ್ಲ. ಅದನ್ನು ಮುರಿಬೇಕಂದ್ರೆ ಇಡೀ ಐದು ಸುಮ್ಮನೆ ಹಿಂಗೆ ಬಾರಿಸಿದ್ರೆ ಬರೋದಿಲ್ಲ. ಆ ಏನು ಫೋರ್ಸ್ ಹಾಕಿ ಜಾಡ್ಸ್ ಹೋದ್ರೆ ಹೆಂಗೆ ಬರುತ್ತೆ ಆ ಥರ, ಏನು ಉದ್ಯುವ ಏನು ಎಫೆಕ್ಟ್ ಇದೆಯಲ್ಲ ಉದ್ಯುವಲ್ಲಿ ಕೂಡ ಎಫೆಕ್ಟ್ ಇರಬೇಕು. ಅವಾಗ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆ ಏನಿರುತ್ತಲ್ಲ ಅವಾಗ ನಿಮಗೆ ಕ್ಲಿಯರ್ ಮಾಡೋಕ್ಕೆ ನೆನಪಾಗುತ್ತೆ. ಅರ್ಥ ಇಷ್ಟೇ, ನೀವು ಒಂದೇ ತಿಂಗಳಿಂದ ಪ್ರಿಪ್ರೇಷನ್ ಮಾಡಿ, ಎರಡು ವರ್ಷದಿಂದ ಪ್ರಿಪ್ರೇಷನ್ ಮಾಡಿ, ನಿಮ್ಮಷ್ಟಿಗೆ ನೀವು ಯಾವಾಗಲೂ ಎವ್ಯಾಲ್ಯೂಟ್ ಮಾಡ್ತೀರಿ. ಯಾಕಂದರೆ ಭಾಳಷ್ಟು ಪ್ರಿಪ್ರೇಷನ್ ಮಾಡಿರ್ತೀರಿ, ನೀವು ಯಾವ ಪೋರ್ಷನ್ ಬಿಟ್ಟಿರ್ತೀರಿ ಎಕ್ಸಾಮಲ್ಲಿ ಬಂದಿರ್ತೀರಿ. ಬೇರೆಯವರಿಗೆ ನೀವು ಸೆಲೆಕ್ಷನ್ ಆದವರಿಗೆ ಕಂಪೇರ್ ಮಾಡಿಕೊಂಡು ನೀವು ಅದನ್ನು ನಮ್ಮ ಕಡೆ ಆಗಿಲ್ಲ ಅಥವಾ ನಿಮ್ಮ ನೆಗೆಟಿವ್ಸನ್ನು ನೀವು ಜಾಸ್ತಿ ವಿಚಾರ ಮಾಡಿದೆ, ಆಲ್ವೇಸ್ ಪಾಸಿಟಿವಾಗಿ ಥಿಂಕ್ ಮಾಡ್ತಾ ಇರ್ಬೋದು. ಫಸ್ಟ್ ನಿಮ್ಮ ಮೈಂಡ್ ಸೆಟ್ ಅಪ್ ಮಾಡ್ಕೊಳ್ಳಿ, ನೀವು ಯಾವ ರೀತಿ ಫಸ್ಟ್ ಫಿಟ್ ಆಗ್ತೀರಾ, ನಿಮ್ದು ಕೆಪಾಸಿಟಿ ಏನಿದೆ, ಎಫ್ ಡಿ ಎ ಆಗ್ಬೇಕಾ, ಎಸ್ ಡಿ ಎ ಆಗ್ಬೇಕಾ, ಸಬ್ ಇನ್ಸ್ಪೆಕ್ಟ್ರೇ ಆಗ್ಬೇಕಾ, ಕೆ ಎಸ್ ಎ ಕಂಪ್ಲೀಟ್ ಮಾಡ್ಬೇಕಾ, ಅಥವಾ ಯು ಪಿ ಎಸ್ ಸಿನೇ ಮಾಡ್ಬೇಕಾ? ಅನ್ಲೆಸ್ ಅಂಡ್ ಅಂಟಿಲ್ ನೀವು ಅದು ಡಿಸೈಡ್ ಮಾಡೋವರೆಗೂ ಇಟ್ಸ್ ಯುವರ್ ವೇಸ್ಟ್ ಆಫ್ ಟೈಮ್. ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಸಬ್ ಇನ್ಸ್ಪೆಕ್ಟರ್ ಆದರೆ ಬಟ್ ನಾನು ಕೆ ಎ ಎಸ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಜಸ್ಟ್ ನಾನು ಟ್ರೈನಿಂಗಲ್ಲಿದ್ದೀನಿ, ನನ್ನ ಬ್ಯಾಚ್ಮೇಟ್ಸ್ ಎಲ್ಲರೂ ಅಕಾಡೆಮಿಯಲ್ಲಿದ್ದಾಗ ಅವರು ಅಪಿಯರ್ ಆದರು ಎಕ್ಸಾಮ್ಗೆ, ನಾನು ಅಪಿಯರ್ ಆದೆ. ಪ್ರಿಲಿಮ್ಸ್ ಬರೋದಕ್ಕೆ ಕ್ಲಿಯರ್ ಆಯಿತು, ಅಲ್ಲಿ ರಿಸಲ್ಟ್ ಬಂದು ಫಿಸಿಕಲ್ ಕ್ಲಿಯರ್ ಆಯಿತು. ದೆನ್ ರಿಟರ್ನ್ ಟೆಸ್ಟ್, ರಿಟರ್ನ್ ಟೆಸ್ಟು ಸರ್ ಹೇಳ್ದಂಗೆ ಬಂಕ್ ಮಾಡಬೇಡಿ ಸಬ್ಜೆಕ್ಟ್ಸ್ನ, ಮ್ಯಾಗ್ಝಿನ್ಸ್ನ ಹೇಳ್ಕೊಂಡು ದಯವಿಟ್ಟು ಬಂಕ್ ಮಾಡಬೇಡಿ. ಇನ್ನು ಏನು ಸಬ್ಜೆಕ್ಟ್ಸ್ ಇದೆ, ವೆದರ್ ರಿಲೇಟೆಡ್ ಹಿಸ್ಟ್ರಿ, ಜಿಯಾಗ್ರಫಿ ಏನಿದೆ ಅದನ್ನು ಇನ್ನೂ ಡೆಪ್ತ್ ಸ್ಟಾರ್ಟಿಂಗಿಂದ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ. ಇದು ಯಾಕೆ, ಹೇಗೆ, ಏನಕ್ಕೆ, ಮುಂದೆ ಏನಾಗುತ್ತೆ ಅನಲೈಸ್ ಮಾಡೋದನ್ನು ಕಲೀರಿ. ಅದು ಯಾವಾಗ ಸ್ಟಾರ್ಟ್ ಆಗುತ್ತಂದ್ರೆ ನೀವು ಮೋರ್ ಆ್ಯಂಡ್ ಮೋರ್ ಯು ಶುಡ್ ವಾಚ್ ನ್ಯೂಸ್, ನ್ಯೂಸ್ ಪೇಪರ್ ನೋಡಬೇಕು, ನ್ಯೂಸ್ ಚಾನೆಲ್ಸ್ನಲ್ಲಿ ನೀವು ಕೇಳಬೇಕು, ಕನ್ನಡ ನ್ಯೂಸ್ ಚಾನೆಲ್ಸ್ ನೋಡಬೇಕು, ನ್ಯೂಸ್ ಪೇಪರ್ ಓದಬೇಕು, ಅನಲೈಸ್ ಮಾಡಬೇಕು. ಓ ಇದು ನಿನ್ನೆ ಈ ಥರ ಇತ್ತಲ್ಲ, ಇವತ್ತು ಈ ಥರ ಅನಲೈಸ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ದೆನ್ ಯು ವಿಲ್ ಬಿ ಏಬಲ್ ಟು ನೋ. ಯಾಕಂದರೆ ನಿಮ್ಗೆ ಎಷ್ಟೇ ರೇಟಿಂಗ್ಸ್ ಇರುತ್ತೆ ಅಲ್ಲಿ, ನೀವು ಸ್ಕೂಲಲ್ಲಿ ಆನೆ ಅಂತ ಒಂದೇನೋ ಒಂದು ಕೊಟ್ಬಿಟ್ರೆ ನಾಲ್ಕು ಕಾಲು ಇರುತ್ತೆ, ಒಂದು ಕಾಲ ಇರುತ್ತೆ ಅಂತ ಬರೆಯೋಕ್ಕಾಗಲ್ಲ. ಯು ಶುಡ್ ಬಿ ಏಬಲ್ ಟು ರೈಟ್ ಇಟ್ ಇನ್ ಡೆಪ್ತ್, ತುಂಬ ಅನಲೈಸ್ ಮಾಡಿ ಹಿಂದೆ ಏನಿತ್ತು, ಇವಾಗ ಏನಿದೆ, ಮುಂದೆ ಏನಾಗುತ್ತೆ ಅಂತ ಎಲ್ಲ ಅನಲೈಸ್ ಮಾಡೋಷ್ಟು ಕೆಪಾಸಿಟಿ ನೀವು ಬೆಳೆಸ್ಕೋಬೇಕು. ಸೊ ಹೆಚ್ಚಿ ಅಚೀವ್ ಮಾಡೋದು ಎಲ್ಲಿ ಕುತ್ಕೊಂಡು ಹೇಗೆ ಕುತ್ಕೊಂಡು ಏನಾದರೂ ಅಚೀವ್ ಮಾಡ್ಬೋದು, ಮುಗಿ ಆಗ್ಬೇಕಂತ ಏನಿಲ್ಲ. ಸೊ ಫಸ್ಟ್ ಒಂದು ಸೆಕ್ಯೂರ್ ಮಾಡ್ಕೊಳ್ಳಿ ಜಾಬ್, ನಿಮಗೋಸ್ಕರ ಅಂತ ಸೆಕ್ಯೂರ್ ಮಾಡ್ಕೊಳ್ಳಿ, ದೆನ್ ಯು ಕ್ಯಾನ್ ಪ್ಲಾನ್ ಎನಿಥಿಂಗ್, ಯು ಪಿ ಎಸ್ ಸಿ ಏನಾದರೂ ಮಾಡಿ, ಯು ಪಿ ಎಸ್ ಸಿ ಏನಾದರೂ ಮಾಡಿ. ಓಕೆ, ಸೊ ದಿಸ್ ಇಸ್ ಆಲ್ ವಾಟ್ ಐ ವಾಂಟ್ ಟು ಸೇ. ಏನೇ ಪ್ರಿಪ್ರೇಷನ್ ಮಾಡಿದ್ರು ಆನೆಸ್ಟ್ ಆಗಿ ಪ್ರಿಪೇರ್ ಮಾಡಿ. ನಿಮ್ಗೆ ನೀವು ಸುಮ್ಮನೆ ಅಯ್ಯೋ ಏನು ಮಾಡ್ತೀನಿ ಮಾಡ್ತೀನಿ ಅಂತ ಮನೆಗೆ ಹೇಳ್ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ದಯವಿಟ್ಟು ಕಾಲ ಕಲಿಬಿಡಿ. ಇಟ್ಸ್ ವೆರಿ ಹೈಲಿ ಕಾಂಪಿಟೇಟಿವ್ ವರ್ಲ್ಡ್. ಹುಬ್ಬಳ್ಳಿ ಮೂವಿ ನೀವೆಲ್ಲ ನೋಡಿದ್ದೀರಲ್ಲ, ಸುದೀಪ್ ಒಂದು ಎ ಸಿ ಪಿ ಇದ್ರು, ಬಟ್ ಸಾಹೇಬ್ರು ಈಗ ಇಲ್ಲಿ ಡಿ ಸಿ ಪಿ ಇದ್ದಾರೆ. ಸಾಹೇಬ್ರು ನೋಡಿದ ತಕ್ಷಣ ಫಸ್ಟ್ ಫಿಲ್ ಆದ ಅದರ ಜೊತೆಗೆ ಅವರ ಹಿನ್ನೆಲೆಯನ್ನ ನಾವು ನೋಡಿಕೊಂಡಾಗ ಬಹಳ ಖುಷಿ ಕೊಡುವಂತ ನಮ್ಮ ಶಿವಕುಮಾರ್ ಸರ್ ಬಹಳ ಖುಷಿ ಅನ್ನಿಸ್ತದೆ. ಯಾಕೆ ನಾನು ಬಹಳ ಹತ್ತಿರದಿಂದ ಸಾಹೇಬ್ರನ್ನ ನೋಡಿದ್ದೀನಿ, ಕುಮಾರಿ ಅಶ್ವಿನಿ ಅಂತ, ನಿಮ್ಮ ಬ್ಯಾಚಿಗೆ ಬಂದಿಲ್ಲ, ಹಿಂದಿನ ಎಲ್ಲ ಬ್ಯಾಚಿಗೆ ಅವ್ರು ಬಂದಿದ್ದಾರೆ, ನಾಳೆಗೆ ಮತ್ತೆ ಧಾರವಾಡಕ್ಕೆ ಬರ್ತಾ ಇದ್ದಾರೆ. ನಿಮಗೆಲ್ಲ ಒಂದು ಟೂ ಅವರ್ಸ್ ಕ್ಲಾಸ್ ಮಾಡ್ತಾರೆ ಅವರು. ಕರ್ನಾಟಕ ರಾಜ್ಯಕ್ಕೆ ಅವಳು ಸೆಕೆಂಡ್ ರ್ಯಾಂಕ್ ಸಬ್ ಇನ್ಸ್ಪೆಕ್ಟರ್ ತಂದು ಕೊಟ್ಟಿದ್ದಾಳೆ, ಅದು ಸರ್ ಕಂಟಿನ್ಯೂ ಆಗಿ ಅವಳಿಗೆ ಮಾರ್ಗದರ್ಶನ ಮಾಡಿದ್ದಾಳೆ. ಬಟ್ ಅವರದ್ದು ಅಕ್ಕಿ ಒಂದು ಕನಸು ಏನಾಯ್ತು ಅಂತ ನಾನು ಸಮ್ಮಾನ ಇಟ್ಟುಕೊಂಡಿದ್ದೆ. ಅದಕ್ಕೆ ಸಾಹೇಬರನ್ನೇ ನಾನು ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ 24/7 ಇಲ್ಲಿ ಬರಬೇಕಂದಾಗೂ ಕೂಡ ಏನೋ ಒಂದಲ್ಲ ಘಟನೆಗಳು ನಡೆದು ಬರುತ್ತೆ.
ಇಸ್ ಟೂ ಡಿಫಿಕಲ್ಟ್ ಅಂತ ಅಂತ ಸಂದರ್ಭ ಅಲ್ಲಿ ಕೊನೆಗೆ ನಾನು ಬಿಡಲೇ ಇಲ್ಲ ಅಶ್ವಿನಿ ಸರ್ ನನ್ನೊಬ್ರು ಅಲ್ಲಿ ಇದ್ದಾರೆ ನಡೆದು ಮಾರ್ಗದರ್ಶನ ಮಾಡಿದ್ದಾರೆ ನನಗೊಂದು ಏನು ಅಂತಂದ್ರೆ ನಮ್ಮ ಡೈರೆಕ್ಟರ್ನ ನನಗೆ ಏನ್ ಮೋಟಿವೇಟ್ ಮಾಡಿದ್ರೆ ಸರ್ ಮೀಟ್ ಅವನು ಸರ್ ಅಂತ ಹೇಳಿ ಅವತ್ತು ನಾವು ಊಟ ಮಾಡೋದನ್ನು ಬಿಡಿಸಿ ನನ್ನ ಕರ್ಕೊಂಡು ಹೋಗಿದ್ರು ಸಾಯಿಬರ ಕಡೆ ಕಡೆಗೆ ಸಾಯಿಬರ್ ಊಟ ಮಾಡಿಸ್ಕೊಟ್ಟಿರಲ್ಲ ಸರ್ ನೀವು ಬಂದ ಮಾಡಿದ್ರೆ ಅಂತ ಹೇಳಿ ಅಂದ್ರೆ ನೋಡ್ರಿ ಒಂದು ವಿಮಾನ ಎಕರೆ ವಿಮಾನ ಹೇಗೆಲ್ಲ ಇರ್ತದೆ ಅಂತ ಹೇಳಿ ಅವ್ರ ರಾಜ ಗ್ಯಾರಂಟಿ ಬ್ಯಾಂಕ್ ಅಂದ್ರೆ ಅವರ ಇನ್ನೂರು ಒಕ್ಕಲಿ ಸುರೇಶ್ ಅಂತ ಹೇಳಿ ವಿದ್ಯಾರ್ಥಿ ಅವನು ಎಚ್ ಕೆ ನಾನು ಎಚ್ ಕೆ ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಶಿಕ್ಷಣ ರ್ಯಾಂಕ್ ಅಂತ ಹೋಗಿದ್ದಾನೆ ಅವರು ಕೂಡ ಸರ್ ಮಾರ್ಗದರ್ಶನದಲ್ಲಿ ಮತ್ತೆ ಇನ್ನೊಂದು ಒಳ್ಳೆಯ ಗುಣ ಏನಂದ್ರೆ ಸಾಕಷ್ಟು ಜನರಿಗೆ ಅವರು ಸಹಾಯ ಮಾಡಿದ್ದಾರೆ ಅಧಿಕಾರಿಗಳನ್ನು ಮಾಡಿದ್ದಾರೆ ಆದ್ರೆ ನಮ್ಮ ಕುಮಾರ ಸರ್ ಇನ್ನೊಂದು ಒಳ್ಳೆ ಗುಣ ಏನಂತಂದ್ರೆ ತಮ್ಮ ಹೆಸರನ್ನು ಎಲ್ಲೂ ಕೂಡ ಹೇಳಕ್ ಅವ್ರು ಇಷ್ಟಪಡಂಗಿಲ್ಲ ಇದೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ಅಂತ ಓಕೆ ಮತ್ತೆ ಅದ್ರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವ್ರು ಬಂದಿದ್ದು ನಿಜಕ್ಕೂ ನನಗೆ ಸಂತಸ ತಂದಿದೆ ಯಾಕಂದ್ರೆ ಕಮಿಟ್ಮೆಂಟ್ಸ್ ನಮ್ಮ ಬಾಕೇಶ್ವರಿ ಮೇಡಮ್ ಹೇಳಿದಾಗೆ ನಮ್ಮ ಧ್ಯಾನ ಇರಬೇಕು ಅಂತಂದ್ರೆ ಲೈಫ್ ಎಲ್ಲ ಏನ್ ಅಚೀವ್ಮೆಂಟ್ ಮಾಡ್ತದೆ ಅಂತ ಮೂಡ್ತು ಅಂತಂದ್ರೆ ಅದನ್ನ ಯಾವತ್ತೂ ಬಿಡಕ್ ಸಾಧ್ಯ ಆಗಿರಬಾರ್ದು ಗುಣಾರ ಸರ್ ನಾನು ಎಷ್ಟು ಬೇಸರಾಗಿ ಏನಂದ್ರೆ ದಿನಕ್ಕೆ ಸುಮಾರು ಒಂದು 10 ಸಾರಿ ಫೋನ್ ಮಾಡಿ ನಾವು ಸರ್ ಯಾವಾಗ ಬರ್ತಾರೆ ಅಂದ್ರೆ ಎಷ್ಟೋ ಜನ ನನಗೆ ಹೇಳಿದ್ರು ಡಿಪಾರ್ಟ್ಮೆಂಟ್ ಹೇಳಿದ್ರು ಇಲ್ಲ ಡಿ ಸಿ ಪಿ ಸಾಹೇಬ್ ವರ್ಕ್ ಬಹಳ ಕಷ್ಟ ಇರ್ತದ ಹುಬ್ಳಿದಾರ ಎರಡು ಮೇಂಟೈನ್ ಮಾಡ್ಬೇಕ ಕೆಲವೊಬ್ಬರು ನನಗೆ ಕೇಳಿನೂ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಹೇಳಿದ್ರು ಡಿ ಸಿ ಪಿ ಸರ್ ಅದು ನೀನ ನೀನಾದ್ರೆ ಏನ್ ತಿಳ್ಕೊಡೋದು ನಿಂತೇ ಸ್ಟೇಷನ್ ಹೋದಾಗ ಗುಣಾರ ಸರ್ ಕರ್ಸಕ್ ನೀವು ಕೇಳಿ ಆಗತ್ತೆ ಬಟ್ ನಮ್ಮ ಛಲ ಏನಂತಂದ್ರೆ ಒಂದು ಸತತ 2 ತಿಂಗಳಾಯ್ತು ಬಟ್ ನನ್ನ ಕನ್ಫಿಡೆಂಟ್ ಇತ್ತು ಸರ್ ನಮ್ಮ ಕ್ಲಾಸ್ರೂಮ್ ಅರೆಸ್ಟ್ ಮಾಡೇ ಮಾಡ್ತೀನಿ ಒಂದಿನ ಅಂತ ಹೇಳಿ ಸುದಿನ ಇವತ್ತು ಬಂದಿದೆ ಯಾಕೆ ನಿಮಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೀರ ಅಂದ್ರೆ ನಾವು ಏನಾದ್ರೂ ಒಂದು ವರ್ಕ್ ಅಂತ ಮಾಡ್ಬೇಕಂತ ಹೇಳಿ ಮನಸ್ಸಿನ ಕಂಡ್ಕೊಂಡಾಗ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ಬಹಳ ಕಷ್ಟ ಮತ್ತೆ ಅದರ ಜೊತೆಗೆ ಲಾಟ್ ಆಫ್ ಪೇಷನ್ಸ್ ಬೇಕು ಇದಕ್ಕೆ 2 ಸಾರಿ ಸಾಹೇಬರು ಸತ್ತಾಪುರ ಬಾವಿವರಿಗೆ ಬಂದಿದ್ದಾರೆ ಇಲ್ಲಿ ಬಂದಾಗ ಏನೋ ಒಂದು ಕ್ರೈಮ್ ಆಗಿದೆ ಇಮಿಡಿಯೇಟ್ ಆಗಿ ಕಾರ್ ವಾಪಸ್ ಆ ಕಡೆ ಹೋಗಿದೆ ಆ ಸಂದರ್ಭದೊಳಗೆ ಬಹಳ ಕಷ್ಟ ಅನ್ನಿಸ್ತದ ಅದರ ಜೊತೆಗೆ ನಮ್ಮ ಭಾಗ್ಯಶ್ರೀ ನಾಯಕ್ ಮೇಡಮ್ ಅಲ್ಲಿ ಬಹಳ ಖುಷಿ ಕೊಡುವಂತದ್ದು ಯಾಕಂದ್ರೆ ಸುಮಾರು ಒಂದು 20 ವರ್ಷದ ಒಂದು ಅನುಭವ ಮೇಡಮ್ ಜೊತೆಗೆ ನಮ್ಮ ನನ್ನ ಅಸ್ಟೆಂಟ್ ಲೈಬ್ರರಿ ಆಗಿದ್ದಾಗ ಕೂಡ ಸಾಕಷ್ಟು ಪುಸ್ತಕಗಳನ್ನ ಮೇಡಮ್ ಅವ್ರು ಹೆಂಗ್ ಓದಿದ್ರು ಅಂದ್ರೆ ಅವಾಗೆಲ್ಲ ಇದ್ದದ್ದು ಒಟ್ಟು ಏಜ್ ಇರೋದ್ರೆಲ್ಲ ತಗೊಂಡು ಹ್ಯಾಂಗ್ ಇಟ್ಕೊಂಡು ಹೋಗಿ ಬಿಡೋದು ಓದಾಕ ಅದು ಅವ ನಾನು ಕಂಡಕ್ಕೆ ದಿಕ್ಸೂಚಿ ಮ್ಯಾಗಝಿನ್ ಮೋಸ್ಟ್ ವ್ಯಾಲ್ಯೂಬಲ್ ಈಗೇನೋ ಸ್ಟಾರ್ಟ್ ಆಗಿದೆ ಈಗೇನು ನನಗೆ ಗೊತ್ತಿಲ್ಲ ಬಟ್ ಅವತ್ತಿನ ದಿನದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಕೊಟ್ಟಂತ ಏಕೈಕ ಮಾಸಪತ್ರಿಕೆ ಹೇಳಕ್ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಯಾಕಂದ್ರೆ ಪ್ರತಿ ಮತ್ತು ನಮ್ಮ ಫಸ್ಟ್ ಅದನ್ನ ತೆಗೆದು ಆ ಭಾಗ್ಯಶ್ರೀ ಮೇಡಮ್ ಅವರಿಗೆ ನಾನು ಕೊಡ್ತಿದ್ದೆ ಇವತ್ತಿಗೂ ನಮ್ಗೆ ನೆನಪಿದೆ ಮತ್ತೆ ಅದ್ರ ಜೊತೆಗೆ ಅವರೆಲ್ಲ ಏನು ಮೈಸೂರಲ್ಲಿ ಟ್ರೈನಿಂಗ್ ಸೆಂಟರ್ ಹೋಗಿದ್ರಲ್ಲ ಅದರಲ್ಲಿ ಹಾರ್ಸ್ ರೈಡಿಂಗ್ ನಲ್ಲಿ ಫಸ್ಟ್ ರ್ಯಾಂಕ್ ಮೇಡಮ್ ಅವರು ಅವೆಲ್ಲ ನಮ್ಮೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು